ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಿಮಗೆ ಅಜ್ಮೆರಾ ಫ್ಯಾಷನ್ಸ್ ನಲ್ಲಿ ಒಂದು ಡೈಲಿ ವೇರ್ ಸ್ಯಾರಿ ಸೆಕ್ಷನ್ಸ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಡೈಲಿ ವೇರ್ ಸೆಕ್ಷನ್ ಅಲ್ಲಿ ಸುಮಾರು ವೆರೈಟೀಸ್ ಇಲ್ಲಿ ಸಿಗುತ್ತೆ ನಾನು ಆಲ್ರೆಡಿ ಇಲ್ಲಿಗೆ ಡೈರೆಕ್ಟ್ ಆಗಿ ವಿಸಿಟ್ ಆಗಿ ನೋಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ತುಂಬಾ ಒಂದು ಕಲೆಕ್ಷನ್ಸ್ ಸಿಗುತ್ತೆ ಸೊ ಇವತ್ತು ಆ ಒಂದು ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಾನು ನಿಮಗೆ ಸ್ವಾಗತಿಸ್ತೇನೆ ನಮ್ಮ ಅಜ್ಮೀರಾ ಫ್ಯಾಷನ್ಸ್ಗೆ ನಾನು ನಿಮ್ಮ ಫ್ರೆಂಡ್ ವೈಷ್ಣವಿ ಚೌಹಾನ್ ಮತ್ತು ನಾನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ ನಮ್ಮ ಅಜ್ಮೀರಾ ಫ್ಯಾಷನ್ಸ್ನಲ್ಲಿರೋ ಡೈಲಿ ವೇರ್ ಕಲೆಕ್ಷನ್ಸ್ ಇಲ್ಲಾಂದ್ರೆ ಪ್ರಿಂಟೆಡ್ ಸ್ಯಾರಿ ಅಂತ ಕೂಡ ನಿಮಗೆ ಹೇಳ್ಬೋದು ನಿಮಗೆ ಪ್ರಿಂಟೆಡ್ ಸ್ಯಾರಿ ಬೇಕಾ ಹೋಲ್ಸೇಲ್ನಲ್ಲಿ ನೀವು ನಮ್ಮ ಈ ವಿಡಿಯೋನಲ್ಲಿ ಸ್ಟೇಟ್ ಟ್ಯೂನ್ಡ್ ಆಗಿರಿ ಮತ್ತು ಇವತ್ತು ನೋಡೋಣ ನನ್ನ ಹಿಂದೆ ತೌಸಂಡ್ಗಿಂತ ಹೆಚ್ಚು ಕಲೆಕ್ಷನ್ಸ್ ಅಂದರೆ ಡೈಲಿ ವೇರ್ ಸ್ಯಾರೀಸ್ ಕಲೆಕ್ಷನ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮತ್ತು ನನ್ನ ಲೆಫ್ಟಲ್ಲಿ ನೀವು ನೋಡ್ಬೋದು ಪೂರ್ತಿ ಆ ರೋವರೆಗೂ ಎಲ್ಲ ಸ್ಯಾರಿ ಕಲೆಕ್ಷನ್ಸ್ ಅಂದರೆ ತುಂಬಾ ಸ್ಯಾರಿ ಕಲೆಕ್ಷನ್ಸ್ ನಮ್ಮಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಸೊ ಸೆಟ್ ಬಗ್ಗೆ ಮಾತಾಡೋದು ನೋಡಿದ್ರೆ ಇಲ್ಲಿ ತುಂಬಾ ಸೆಟ್ಸ್ ನಮಗೆ ಸಿಗ್ತಾ ಇದೆ ಸೊ ಒಂದು ಸೆಟ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ ನೋಡೋಣ ಬನ್ನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂದರೆ ಟೆನ್ ಪೀಸಸ್ ಸೆಟ್ಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಸೊ ಟೆನ್ ಟು ಟೆನ್ ಕಲರ್ಸ್ ಸಿಗ್ತಾ ಇದೆ ಡಿಫ್ರೆಂಟ್ ಡಿಸೈನ್ ಸಿಗ್ತಾ ಇದೆ ಮತ್ತು ನೀವು ಇಲ್ಲಿ ನೋಡ್ಬೋದು ಬಾಂದಿನಿ ಪ್ರಿಂಟಿಂಗ್ ಲಹರಿಯಾ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಂಟಿಂಗ್ ನಿಮಗೆ ಇಲ್ಲಿ ಸಿಗ್ತಾ ಇದೆ ಮತ್ತು ನೀವು ಹತ್ತು ಸೆಟ್ಗಳನ್ನ ತಗೊಂಡ್ರೆ ಅಂದರೆ ನಿಮಗೆ ಟೆನ್ ಬಂಚಸ್ ತಗೊಂಡ್ರೆ ನಿಮಗೆ ಹಂಡ್ರೆಡ್ ಸ್ಯಾರೀಸ್ ಸಿಗುತ್ತೆ ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆ್ಯಂಡ್ ಸೇಮ್ ವೇ ನಾವು ಇಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀವಿ ತುಂಬ ಹಲವಾರು ಬಂಚಸ್ ಇಟ್ಟಿದ್ದಾರೆ ಸೊ ನೀವು ಈ ಸೆಟ್ ನೋಡ್ತಾ ಇದ್ದೀರಲ್ಲ ಇದು ಪೂರ್ತಿ ಸ್ಯಾರಿ ಸೆಟ್ದು ಅಂದರೆ ಫಾರ್ಟಿ ಫೈವ್ ರುಪೀಸ್ ಸ್ಯಾರಿ ಮೇಡಮ್ ನೀವು ಯಾಕೆ ಸ್ಯಾರಿ ಸ್ಯಾರಿ ಅಂತ ಮೆನ್ಷನ್ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ವರ್ಕ್ ಅಂದರೆ ಏನಿದೆ ಅಂತ ಹೇಳ್ಬಿಡ್ತೀನಿ ನೀವು ಇಲ್ಲಿ ಸಿಕ್ಸ್ ಫಿಫ್ಟಿ ಮೀಟರ್ಸ್ದು ಒಂದು ಸ್ಯಾರಿ ಸಿಗ್ತಾ ಇದೆ ಇದರಲ್ಲಿ ಇದು ಒಂದು ಬುಟಿಕ್ ಕಾನ್ಸೆಪ್ಟ್ ಇಲ್ಲ ಅಂದರೆ ಟೇಲರಿಂಗ್ ನಲ್ಲಿ ಯೂಸ್ ಆಗೋವಂಥ ಒಂದು ಸ್ಯಾರಿ ಈ ಪೂರ್ತಿ ಸ್ಯಾರಿನ ಅರ್ಧ ನೀವು ಕಟ್ ಮಾಡಿದ್ರೆ ಎರಡು ದೊಡ್ಡ ದೊಡ್ಡ ವೇಲ್ ಆಗುತ್ತೆ ಇಲ್ಲಾಂತಂದರೆ ಒನ್ ಒನ್ ಮೀಟರ್ ಕಟ್ ಮಾಡಿದ್ರೆ ಸಿಕ್ಸ್ ಬ್ಲೌಸ್ ಪೀಸಸ್ ಆಗೋಗುತ್ತೆ ಕರ್ಟನ್ಸ್ ಆಗುತ್ತೆ ಇಲ್ಲಾಂತಂದರೆ ಡೆಕೋರೇಷನ್ ಮೆಟೀರಿಯಲ್ಸ್ ಆಗಿ ಕೂಡ ನೀವು ಯೂಸ್ ಮಾಡಬಹುದು ಮನೆಗೆ ನೀವು ಕರ್ಟನ್ಸ್ ಕೂಡ ಹಾಕ್ತೀರಲ್ವ ಆ ಥರ ನೀವು ಈ ಮೆಟೀರಿಯಲ್ಸ್ನ ಯೂಸ್ ಮಾಡ್ಬೋದು ನೀವು ಸಿಕ್ಸಿಂದ ಸೆವೆನ್ ಮೀಟರ್ಸ್ ಕಟ್ ಮಾಡ್ಕೊಂಡ್ರೆ ನಿಮಗೆ ಒನ್ ಮೀಟರ್ಗೆ ಟೆನ್ ರುಪೀಸ್ ಅನ್ನೋ ಹಾಗೆ ನೀವು ಸೇಲ್ ಮಾಡ್ಬೋದು ಅಂದ್ರೆ ಫೋರ್ಟಿ ಫೈವ್ ರುಪೀಸ್ಗೆ ಸಿಗೋಂತ ಸಾರಿ ನೀವು ಮಾರ್ಜಿನ್ ಡಬಲ್ ಮಾಡಿಕೊಂಡು ಸೇಲ್ ಮಾಡ್ಬೋದು ಮತ್ತು ನಾವು ನಮ್ಮ ನೆಕ್ಸ್ಟ್ ಕಲೆಕ್ಷನ್ಸ್ ಅಂತ ಅಂದ್ರೆ ನೆಕ್ಸ್ಟ್ ನಾವು ಯಾವ ಸೆಕ್ಷನ್ ಹೋಗ್ತಾ ಇದೀವಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಪೂರ್ತಿ ಫ್ಲೋರ್ ಈ ಒಂದು ಸ್ಯಾರಿ ಕಲೆಕ್ಷನ್ಸಿಂದ ಇಂದ ತುಂಬಿದೆ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಹತ್ತು ಸಾವಿರಕ್ಕಿಂತ ಸ್ಯಾರೀಸ್ ನಿಮಗೆ ಇಲ್ಲಿ ಬಂಚಸ್ ಕಾಣ್ತಾ ಇದೆ ಸೊ ನಮ್ಮ ನೆಕ್ಸ್ಟ್ ಬಂಚ್ ಏನಿದೆ ಅಂತ ನೋಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂದರೆ ನಾನು ಮೊದಲೇ ಹೇಳಿದಾಗೆ ನಿಮಗೆ ಟೆನ್ ವೆರೈಟಿ ಸ್ಯಾರೀಸ್ ಅಂದರೆ ಒಂದು ಬಂಚಲ್ಲಿ ಟೆನ್ ವೆರೈಟಿ ಸ್ಯಾರೀಸ್ ಸಿಗುತ್ತೆ ಮತ್ತು ಡಿಸೈನ್ ಸಿಗುತ್ತೆ ಇದ್ರ ಪ್ರಿಂಟಿಂಗ್ ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ಇದು ಒಂದು ಪೂರ್ತಿ ಪ್ರಿಂಟೆಡ್ ಸ್ಯಾರಿ ನೋಡಿ ನನ್ನ ಮೇಲೆ ನಿಮಗೆ ಕಾಣ್ತಾ ಇರೋವಂಥ ಒಂದು ಪ್ರಿಂಟೆಡ್ ಸ್ಯಾರಿ ಮತ್ತು ಈ ಒಂದು ಪ್ರಿಂಟೆಡ್ ಸ್ಯಾರಿ ಏನು ನೋಡ್ತಾ ಇದ್ದೀರಾ ನೀವು ಅದು ಆರೆಂಜ್ ಆ್ಯಂಡ್ ಪರ್ಪಲ್ ಕಲರ್ನಲ್ಲಿರೋ ಒಂದು ಪ್ರಿಂಟೆಡ್ ಸ್ಯಾರಿ ನೀವು ಸಾಮಾನ್ಯವಾಗಿ ಮದುವೆಗಳು ಇಲ್ಲ ಸಮಾರಂಭಗಳು ಅಂತ ಅಂದರೆ ನಿಮ್ಮ ರಿಲೇಟಿವ್ಸ್ಗಾಗಲಿ ಇಲ್ಲ ಫ್ರೆಂಡ್ಸ್ಗಾಗಲಿ ಈ ಥರ ಪ್ರಿಂಟೆಡ್ ಸ್ಯಾರಿ ಗಿಫ್ಟ್ ಮಾಡ್ಬೋದು ನಮ್ಮ ಕಲ್ಚರ್ ಅಂತ ಅಂದರೆ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಸೀರೆ ಅಂತ ಅಂದರೆ ಒಂದು ಹೆಣ್ಣಿಗೆ ಭೂಷಣ ಅಂತಲೇ ಹೇಳ್ತೀವಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ನೋಡೋದಾದರೆ ಸೀರೆನ ಪ್ರತಿಯೊಬ್ಬರಿಗೂ ಗಿಫ್ಟ್ ಮಾಡ್ಬೋದು ಸೊ ನಮ್ಮ ನೆಕ್ಸ್ಟ್ ಕ್ಯಾಟ್ಲಾಗ್ ನಾವು ನೋಡೋಣ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟ್ಲಾಗ್ಸ್ ನಿಮಗೆ ಸಿಗುತ್ತೆ ಗ್ರಾಫ್ ಫ್ಯಾಬ್ರಿಕಲ್ಲಿರೋ ಅಂಥ ಒಂದು ಸೀರೆ ನಿಮಗೆ ಇಲ್ಲಿ ಸಿಗುತ್ತೆ ಈ ಟ್ವೆಲ್ ಪೀಸಸ್ ಕ್ಯಾಟ್ಲಾಗ್ ಏನು ನೋಡ್ತಾ ಇದ್ದೀರಾ ನಿಮಗೆ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಫ್ಯಾಬ್ರಿಕಲ್ ಸಿಗುತ್ತೆ ಸೊ ನೆಕ್ಸ್ಟ್ ನಾವು ಇದ್ದೀವಿ ಈಗ ನಾವು ಈ ಕ್ಯಾಟ್ಲಾಗ್ನ ನೋಡಾಯಿತು ಕ್ಯಾಟ್ಲಾಗ್ ನೋಡಿದ್ಮೇಲೆ ಸ್ಯಾರಿನ ಕೂಡ ನೋಡಬೇಕಲ್ವಾ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಪೂರ್ತಿಯಾಗಿ ಕ್ರೇಪ್ ಮೆಟೀರಿಯಲಲ್ಲಿ ಸ್ಯಾರಿ ಈ ಕ್ರೇಪ್ ಮೆಟೀರಿಯಲ್ ಅಂತಂದರೆ ತುಂಬ ಲೈಟ್ ಆದಂಥ ಒಂದು ಮೆಟೀರಿಯಲ್ ಆ್ಯಂಡ್ ತುಂಬ ಸಾಫ್ಟ್ ಆಗಿರೋಂಥ ಒಂದು ಮೆಟೀರಿಯಲ್ ಇದನ್ನು ನಾವು ಡೈಲಿ ವೇರ್ಗೆ ಯೂಸ್ ಮಾಡಬಹುದು ಫ್ರೆಂಡ್ಸ್ ಅಂದರೆ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಇಲ್ಲ ವರ್ಕ್ ಹೋಗ್ಬೇಕಾದ್ರೆ ನೀವು ಇದನ್ನು ಹಾಕ್ಕೊಂಡು ಹೋದರೆ ತುಂಬ ಕ್ಲಾಸಿ ಲುಕ್ ಕೊಡುತ್ತೆ ಮತ್ತು ನಿಮಗೆ ತುಂಬ ಕಂಫರ್ಟಬಲ್ ಫೀಲ್ ಕೂಡ ಕೊಡುತ್ತೆ ಈ ಥರ ನಿಮಗೆ ತುಂಬ ಸ್ಯಾರಿ ಕಲೆಕ್ಷನ್ಸ್ ನಮಗೆ ಇಲ್ಲಿ ಸಿಗುತ್ತೆ ನೀವು ನೋಡೋದಾದರೆ ನಿಮಗೆ ಅತಿ ಹೆಚ್ಚು ಇನ್ಫಾರ್ಮೇಷನ್ಸ್ ಬೇಕಂತ ಅಂದರೆ ನಮ್ಮ ನಂಬರ್ಗೆ ಎನ್ಕ್ವೈರಿ ನಂಬರ್ಗೆ ನೀವು ವಾಟ್ಸಪ್ ಕೂಡ ಮಾಡ್ಬೋದು ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಅಲ್ಲಿ ಮಾಹಿತಿನ ಕೊಡ್ತಾರೆ ನಿಮಗೆ ಯಾವ ರೀತಿ ಮಾಹಿತಿ ಕೊಡ್ತಾರೆ ಅಂದರೆ ನಿಮ್ಮ ಫೋನ್ಗೆ ಪಿ ಡಿ ಎಫ್ ಮು ಮುಖಾಂತರ ನಿಮಗೆ ಆ ಮಾಹಿತಿಗಳು ಸಿಗುತ್ತೆ ಸೊ ನೆಕ್ಸ್ಟ್ ನೋಡೋಣ ನಮ್ಮ ಸ್ಯಾರಿ ಏನಿದೆ ಅಂತ ಇಲ್ಲ ನೋಡಿ ಇದೊಂದು ಲೈಟ್ ವೆಯ್ಟ್ ಆದಂತಹ ರೆಡ್ ಆ್ಯಂಡ್ ಗೋಲ್ಡನ್ ಬಾರ್ಡರ್ ಇರೋ ಅಂತ ಸ್ಯಾರಿ ಈ ಸ್ಯಾರಿ ಏನ್ ನೋಡ್ತಾ ಇದ್ದೀರಾ ಇದರ ಬ್ಲೌಸ್ ಪೀಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ವಿತ್ ಬ್ಲೌಸ್ ಪೀಸ್ ಕಲೆಕ್ಷನ್ ಅಂತ ಅಂದ್ರೆ ಆಸಮ್ ಅಲ್ವಾ ನಿಮಗೆ ಸೊ ಬಾಂದ್ರಿ ಮೆಟೀರಿಯಲ್ಸ್ ಅಲ್ಲಿ ಕೂಡ ಈ ತರ ಆಸಮ್ ಕಲರ್ಸ್ ಇರೋಂಥ ಒಂದು ಸ್ಯಾರೀಸ್ ನಿಮಗೆ ಇಲ್ಲಿ ಫೈಟಾನಿ ಸ್ಯಾರಿ ಆಗಿರ್ಬೋದು ನವಾರಿ ಸ್ಯಾರಿ ಆಗಿರ್ಬೋದು ಇಲ್ಲ ಅಂತ ಅಂದರೆ ಪ್ರಿಂಟೆಡ್ ಸ್ಯಾರಿ ಆಗಿರ್ಬೋದು ನಿಮಗೆ ಹಲವಾರು ಕಲೆಕ್ಷನ್ ಸ್ಯಾರೀಸ್ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ಸೊ ಈ ಪೂರ ಬಂಚ್ ಪ್ಯಾಕೆಟ್ ನೋಡಿ ಸೊ ಈ ಪ್ಯಾಕೆಟಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂದರೆ ಸೆವೆನ್ ಪ್ಯಾಕೇಜ್ ಆಗಿರೋಂಥ ಒಂದು ಪ್ಯಾಕೆಟ್ನಲ್ಲಿ ನಾನು ನಿಮಗೆ ಇದನ್ನು ತೋರಿಸಿದೆ ಸೊ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಾ ನಮ್ಮ ಕಸ್ಟಮರ್ ಕೂಡ ಇಲ್ಲಿ ಇದ್ದಾರೆ ಪರ್ಚೇಸಿಂಗ್ ಕೂಡ ನಡೀತಾ ಇದೆ ಸೊ ಇಲ್ಲಿ ಲೈಫ್ ಪರ್ಚೇಸಿಂಗ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಲೈವ್ ಪರ್ಚೇಸಿಂಗ್ ನೀವು ನೋಡ್ತಾ ಇರಬಹುದು ಸೊ ನಮ್ಮ ಸೇಲ್ಸ್ ಮೆನ್ಸ್ ಏನಿದ್ದಾರೆ ಬಂದಿದ್ದಾರೆ ನಮಸ್ತೆ ಮೇಡಮ್ ಎಲ್ಲಿ ಅವ್ರಿ ನೀವು ನಿಮ್ಮ ಲ್ಯಾಂಗ್ವೇಜ್ ಮರಾಠಿ ಒಂದ್ ನಿಮಿಷ ನಿಮ್ಗೆ ಮೈಕ್ ಕೊಡ್ತಾ ಇದ್ದೀನಿ ಹಿಂದಿ ಬರುತ್ತಲ್ಲ ಓಕೆ ನಿಮಗೆ ಇಲ್ಲಿ ಅಜ್ಮೀರಾ ಫ್ಯಾಷನ್ಸ್ ಬಗ್ಗೆ ಎಲ್ಲಿಂದ ಗೊತ್ತಾಯ್ತು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದ ಯೂಟ್ಯೂಬ್ ಇಂದ ನೀವು ಇವ್ರ ಜೊತೆ ಇದ್ದೀರಾ ಓಕೆ ಯೂಟ್ಯೂಬ್ ಇಂದ ಗೊತ್ತಾದ್ಮೇಲೆ ಸರ್ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ದಕ್ಕೂ ಇಲ್ಲಿ ನೀವು ಡೈರೆಕ್ಟ್ ಆಗಿ ನೋಡ್ತಿರೋದಕ್ಕೂ ನಿಮ್ಗೆ ಯಾವ ತರ ಫೀಲ್ ಆಗ್ತದೆ ಇಲ್ಲ ನಾವು ಈಗ ಸ್ಟಾರ್ಟ್ ಮಾಡಿದೀವಿ ನೋಡೋದಕ್ಕೆ ಬಟ್ ನಿಮ್ಗೆ ಇಲ್ಲಿ ಐಡಿಯಾ ಅಂತೂ ಬಂದಿದೆ ಇಲ್ಲಿ ವಾತಾವರಣ ಹೇಗಿದೆ ಅಂತ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿ ನೋಡೋದಿಕ್ಕೆ ನಮಗ್ ಸಿಗ್ತಾ ಇದೆ ಸೊ ಥ್ಯಾಂಕ್ ಯು ನನ್ ಜೊತೆ ನೀವು ಮಾತಾಡಿದ್ದಕ್ಕೆ ನಮ್ಮ ಸೇಲ್ಸ್ ಮೆನ್ಸ್ ನಿಮ್ಗೆ ಯಾವ ರೀತಿ ಬೇಕು ಕಲೆಕ್ಷನ್ಸ್ ತೋರಿಸ್ತಾರೆ ನಮಸ್ತೆ ಸೊ ಮ್ಯಾಮ್ ಮತ್ತೆ ಸರ್ ಪರ್ಚೇಸ್ ಮಾಡ್ತಿದ್ರು ನೀವ್ ಏನ್ ನೋಡ್ತಾ ಇದ್ದೀರಾ ನಾವು ನೆಕ್ಸ್ಟ್ ನಮ್ಮ ಪರ್ಚೇಸಿಂಗ್ ಏನ್ ನಡೀತಾ ಇದೆ ಅಂತ ನೋಡೋಣ ಸೊ ನೆಕ್ಸ್ಟ್ ನಮ್ಮ ಸೆಷನ್ಸ್ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ಕಲೆಕ್ಷನ್ಸ್ ಏನು ತೋರಿಸ್ತಾ ಇದ್ದೀನಿ ಅಂದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಮ್ಯಾಮ್ ಏನಿದ್ರೆ ಅವರು ಆಕ್ಚುಯಲ್ ಆಗಿ ಸ್ಯಾರೀಸ್ ಎಷ್ಟಿದೆ ಅಂತ ಕೌಂಟ್ ಮಾಡ್ತಿದ್ದಾರೆ ಹಾಗೂ ಅವರ ಇಷ್ಟವಾದಂಥ ಬಂಚಸ್ನ ಅವರು ತೊಗೊಂಡು ಹೋಗ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಮ್ಮ ಸರ್ ಕೂಡ ಇಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ಹಾಗೂ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರೋರು ನಮ್ಮ ಕಸ್ಟಮರ್ಗೆ ಏನು ಬೇಕು ಅವರ ಬೇಡಿಕೆ ಏನಿದೆ ಅಂತ ತಿಳ್ಕೊಂಡು ಇಲ್ಲಿ ಅವರಿಗೆ ಆ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದಾರೆ ಹಾಗೂ ನಿಮಗೆ ಇಲ್ಲಿ ಒಬ್ಬರು ಪರ್ಸನ್ ನಿಮ್ಮನ್ನು ಅಟೆಂಡ್ ಮಾಡೋಕ್ಕೆ ಅಂತಲೇ ಇರ್ತಾರೆ ಸೊ ಆ ನಿಮಗೆ ಏನು ನಾಲೆಜ್ ಬೇಕಾಗಿರುತ್ತೆ ಒಂದು ಬಟ್ಟೆ ಬಗ್ಗೆ ಆಗಲಿ ಇಲ್ಲಾಂತಂದರೆ ಮೆಟೀರಿಯಲ್ ಬಗ್ಗೆ ಆಗಲಿ ಇಲ್ಲಾಂದರೆ ನಿಮ್ಮ ಒಂದು ಕಲೆಕ್ಷನ್ಸ್ ರಿಕ್ವೈರ್ಮೆಂಟ್ ಆಗಲಿ ಆ ಒಂದು ಪರ್ಸನ್ ನಿಮಗೆ ಗೈಡ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ನಿಮಗೆ ಬೇಕಾಗಿರೋವಂಥ ಒಂದು ಮೆಟೀರಿಯಲ್ಸ್ನ ಪರ್ಸ್ನಲ್ ಆಗಿ ಅವರು ನಿಮಗೆ ಕರ್ಕೊಂಡು ಬಂದು ತೋರಿಸ್ತಾರೆ ಇಲ್ಲಿ ನೀವು ಹಿಂದೆ ನೋಡ್ತಾ ಇರೋವಂಥ ಒಂದು ಪರ್ಚೇಸಿಂಗ್ ಏನು ನಡೀತಾ ಇದೆ ಅವರು ಕೂಡ ನಿಮ್ಮ ಹಾಗೇ ಮೊದಲು ಯೂಟ್ಯೂಬ್ನಲ್ಲಿ ನಮ್ಮ ವೀಡಿಯೋಸ್ ನೋಡಿ ಅನಂತರ ಇಲ್ಲಿಗೆ ಬಂದು ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ನೀವು ಕಸ್ಟಮರ್ ಆಗಿ ನೀವು ಆನ್ಲೈನ್ ಬಿಸ್ನೆಸ್ ಮಾಡಬೇಕಾ ಇಲ್ಲ ಅಂತ ಅಂದರೆ ರಿಟೇಲ್ ಬಿಸ್ನೆಸ್ ಮಾಡಬೇಕಾ ನೀವು ನಮ್ಮ ಅಜ್ಮೀರಾ ಫ್ಯಾಷನ್ಸ್ಗೆ ಬರಬಹುದು ಸೊ ನಿಮಗೆ ಟ್ರಾನ್ಸ್ಪೋರ್ಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ನಿಮಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಸಿಗುತ್ತೆ ಈ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅಡ್ರೆಸ್ ಕೂಡ ಸಿಗುತ್ತೆ ಸೊ ಫ್ರೆಂಡ್ಸ್ ಇದು ನಮ್ಮ ಇವತ್ತಿನ ಒಂದು ಸ್ಮಾಲ್ ಟೂರ್ ಆಗಿತ್ತು ಅಂದರೆ ಡೈಲಿ ವೇರ್ ಸ್ಯಾರೀಸ್ ಕಲೆಕ್ಷನ್ಸ್ ಏನಿದೆ ನಮ್ಮಲ್ಲಿ ನೀವು ಇಲ್ಲಿ ನೋಡಿದ್ರೆ ಸೊ ಹಾಗಾಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ